ತುಂಗಭದ್ರಾ ದಡದಲ್ಲಿರುವ ರಾಯರ ಸನ್ನಿಧಿಯಲ್ಲಿಂದು ರಾಯರ ಉತ್ತರಾಧನೆ ಸಡಗರ ಮನೆ ಮಾಡಿದೆ. ರಾಘವೇಂದ್ರ ಸ್ವಾಮೀಜಿಗಳ 353ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಮಂತ್ರಾಲಯದಲ್ಲಿ ನಡೆಯಲಿರುವ ಆರಾಧನೆ ಜೊತೆಗೆ ಶ್ರೀಗಳು ಭಕ್ತರು ಬಣ್ಣದ ಕುಡಿಯಲ್ಲಿ ಮಿಂದೆದ್ದು ವಸಂತೋತ್ಸವ ಆಚರಿಸುತ್ತಾರೆ. ಕೊನೆಗೆ ಮಹಾರಥೋತ್ಸವಕ್ಕೆ ಶ್ರೀಗಳು ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಕಲಿಯುಗ ಕಾಮಧೇನು ಗುರು ರಾಘವೇಂದ್ರ ಸಾರ್ವಭೌಮರು ವೃಂದಾವನಸ್ಥರಾದ ಮರುದಿನವನ್ನ ಮಂತ್ರಾಲಯದಲ್ಲಿ ಉತ್ತರಾಧನೆಯಾಗಿ ಆಚರಿಸಲಾಗುತ್ತೆ. ಅದೇ ರೀತಿ ಇಂದು ರಾಯರ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಉತ್ತರಾಧನೆ ಆಚರಿಸಲಾಗುತ್ತೆ. ಇಂದು ಎಂದಿನಂತೆ ಶ್ರೀಮಠದಲ್ಲಿ ಪಾರಾಯಣ, ನೈರ್ಮಲ್ಯ ವಿಸರ್ಜನೆ, ಮೂಲ ರಾಮದೇವರ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಜೊತೆಗೆ ರಾಯರ ಮೂಲ ಬೃಂದಾವನಕ್ಕೆ ಶ್ರೀಗಳಾದ ಸುಬುಧೇಂದ್ರ ತೀರ್ಥರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ನಂತರ ಉತ್ತರಾಧನೆ ವೇಳೆ ಆಚರಿಸಲಾಗುವ ವಸಂತೋತ್ಸವದ ಅಂಗವಾಗಿ ಶ್ರೀಗಳು ರಾಯರಿಗೆ ಬಣ್ಣವನ್ನು ಅರ್ಪಿಸುತ್ತಾರೆ. ನಂತರ ಶ್ರೀಗಳು ಭಕ್ತರಿಗೆ, ಅರ್ಚಕರಿಗೆ ಬಣ್ಣವನ್ನು ಎರಸಿ ಬಣ್ಣ ದೋಖುಡಿ ಆಡುವ ಮೂಲಕ ವಸಂತೋತ್ಸವ ಆಚರಣೆ ಮಾಡಲಾಗುತ್ತೆ. ಅಪಾರ ಭಕ್ತರು ಈ ಒಂದು ವಸಂತೋತ್ಸವದಲ್ಲಿ ಭಾಗಿಯಾಗುವುದು ತುಂಬಾ ವಿಶೇಷವಾಗಿರುತ್ತೆ. ಇನ್ನು ಉತ್ತರಾಧನೆ ಹಿನ್ನೆಲೆಯಲ್ಲಿ ಇಂದು ರಾಯರು ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿ ರೂಪದಿಂದ ಹೊರ ಪ್ರಾಕಾರದಲ್ಲಿ ಬಂದು ಭಕ್ತರಿಗೆ ರಾಜಬೀದಿಯಲ್ಲಿ ದರ್ಶನವನ್ನ ಕೊಡ್ತಾರೆ ಅನ್ನೋ ಪ್ರತೀತಿ ಇದೆ. ಬಳಿಕ ಗುರು ರಾಯರನ್ನ ಪ್ರಹ್ಲಾದ ರಾಜರ ರೂಪದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ ಅಂತ ತಿಳಿಸಿದರು. ವರದಿ ವೀರಣಗೌಡ ಗಾರಲದಿನ್ನಿ, ಮಹಾಯುಧ ನ್ಯೂಸ್, ರಾಯಚೂರು. ಬಹಿರ್ಮುಖರಾಗಿ ತಮ್ಮ ಕೃಪಾದೃಷ್ಟಿಯಿಂದ ಭಕ್ತರನ್ನೆಲ್ಲರನ್ನೂ ವೀಕ್ಷಿಸಿ ಎಲ್ಲರನ್ನು ಅನುಗ್ರಹಿಸುವಂತಹ ಪರಮ ಪವಿತ್ರವಾದ ದಿನ ಈ ದಿನ. ದೇಶದ ಮೂಲೆ ಮೂಲೆಗಳಿಂದ, ವಿದೇಶಗಳಿಂದ ಅಸಂಖ್ಯ ಲಕ್ಷೋಪಲಕ್ಷ ಜನಗಳು ಇಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಜಾತ್ಯತೀತವಾಗಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಆಚರಿಸ್ತಾ ಇದ್ದಾರೆ. ಅಲ್ಲಲ್ಲಿ ಇಡೀ ವಿಶ್ವ ಆಚರಿಸುವಂತಹ ಸರ್ವ ಜನಾಂಗದ ಒಂದು ಮಹಾ ಉತ್ಸವ, ಅದು ಹಬ್ಬ ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಅಂತಹ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸಂದೇಶ ಮನುಕುಲಕ್ಕೆ, ಸಮಸ್ತ ಮನುಕುಲಕ್ಕೆ ಒಳಿತಾಗಬೇಕು, ದೇಶ ಸುಭದ್ರವಾಗಬೇಕು, ದೇಶದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಅದೇ ರೀತಿಯಾಗಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಬೇಕು, ಧನಧಾನ್ಯಗಳ ಸಮೃದ್ಧಿ ಆಗಬೇಕು, ಯಾವುದೇ ಮತೀಯ ಜಾತಿಯ ಗಲಭೆ ಆಗದಂತೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಎಂಬುದಾಗಿ ಈ ಆರಾಧನಾ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಈ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ. ಈ ಮಂತ್ರಾಲಯ ಕ್ಷೇತ್ರದಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಇಂದು ಅನೇಕ
ಪೂಜೆಗಳು, ಅಭಿಷೇಕ, ಉತ್ಸವ ಮೊದಲಾದ ಕಾರ್ಯಕ್ರಮಗಳು ನಡೆದಿದೆ. ಪ್ರಾತಃ ಕಾಲದಲ್ಲಿ ಸುವರ್ಣ ರಥೋತ್ಸವದ ಕಾರ್ಯಕ್ರಮ, ರಾಯರ ಪ್ರತೀಕ ಮತ್ತು ಅವರ ಗ್ರಂಥಗಳನ್ನು ಇರಿಸಿ ನಡೆದಿದೆ. ಮೂಲ ವೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ಆಗಿದೆ. ಇದನ್ನೆಲ್ಲವನ್ನು ಕೂಡ ಮಾಧ್ಯಮಗಳ ಮೂಲಕವಾಗಿ ವೀಕ್ಷಿಸಿ, ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ವೀಕ್ಷಿಸಿ ಪುನೀತರಾದಂತಹ ಸಮಸ್ತ ಭಕ್ತರಿಗೂ ಕೂಡ ಶ್ರೇಯಸ್ಸಾಗಲೆಂದು ದೇವರಲ್ಲಿ ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ, ಮೂಲ ವೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ, ರಜತ ಕನಕ ಕವಚಗಳ ತೊಡುವಿಕೆ, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಉತ್ಸವ ಮೂರ್ತಿ, ಪ್ರಹ್ಲಾದರಾಜರ ಉತ್ಸವ ಮೂರ್ತಿ ಇಲ್ಲಿ ಮಂಗಳಾರತಿಯನ್ನು ಸ್ವೀಕಾರ ಮಾಡಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳನ್ನು ಅನುಸರಿಸಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಸಕಲ ವಾದ್ಯ ವೈಭವಗಳು, ಅದೇ ರೀತಿಯಾಗಿ ಭಜನಾ ಮಂಡಳಿಗಳ ನೃತ್ಯ ಮತ್ತು ಸಂಗೀತ ಮೊದಲಾದವುಗಳ ಮೂಲಕವಾಗಿ ಈ ಯಾವ ಪಾಠಶಾಲೆಗೆ ತೆರಳುತ್ತಾರೆ. ಅಲ್ಲಿಂದ ಅಲ್ಲಿ ಪೂಜಾರಾಧನೆಗಳನ್ನು ಮುಗಿಸಿಕೊಂಡು ಬಂದ ನಂತರದಲ್ಲಿ ವಸಂತೋತ್ಸವ ಅರ್ಥಾತ್ ಎಲ್ಲರಿಗೂ ಓಕಳಿಯ ಹಬ್ಬ ಅನ್ನುವಂಥದ್ದು ನಡೀತದೆ. ಭಕ್ತರಿಗೆಲ್ಲರಿಗೂ ಕೂಡ ರಾಯರ ಪ್ರಸಾದ ರೂಪವಾಗಿ ಓಕಳಿ, ಅದು ರಂಗಿನ ಪ್ರಸಾದವನ್ನೆಲ್ಲವನ್ನು ಕೂಡ ಇಲ್ಲಿ ನೀಡುವಂಥದ್ದು, ವಿತರಿಸುವಂತಹ ಒಂದು ಕಾರ್ಯಕ್ರಮ. ಆನಂತರದಲ್ಲಿ ರಥಾರೂಢರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಆನಂತರದಲ್ಲಿ ನಾಳೆಯ ದಿನ ವಿಶೇಷ ಆಹ್ವಾನಿತರಾಗಿ ಹಾಗೂ ಸನ್ಮಾನಿತರಾಗಿ ಬರ್ತಾ ಇರತಕ್ಕಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಮನೆತನವಾದಂತಹ ಮೈಸೂರು ಸಂಸ್ಥಾನದ ಯದುವೀರ ಶ್ರೀಕಂಠದತ್ತ ಒಡೆಯರವರು ನಮ್ಮ ಆಹ್ವಾನದ ಮೇರೆಗೆ ನಾಳೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರನ್ನು ನಾವು ಬರಮಾಡಿಕೊಂಡು ವಿಶೇಷವಾಗಿ ಅವರ ಕೈಗಳಿಂದ ಈ ಯಾವ ಮೊನ್ನೆ ನೂತನವಾಗಿ ನಿರ್ಮಿಸಿರತಕ್ಕಂತಹ ಅತಿಥಿ ಗೃಹದ ಒಂದು ಅಧಿಕೃತವಾದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ನೆರವೇರಿಸಲಿದ್ದೇವೆ. ರಥದ ಪಕ್ಕದಲ್ಲಿಯೇ ಪ್ರತ್ಯೇಕವಾಗಿ ನಿರ್ಮಿಸಿರತಕ್ಕಂಥ, ಏರ್ಪಾಡು ಮಾಡಿರತಕ್ಕಂತಹ ವೇದಿಕೆಯಲ್ಲಿ ರಾಜವಂಶೀಕರಾದಂತಹ ಯದುವೀರ ಶ್ರೀಕಂಠದತ್ತ ಒಡೆಯರವರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಅನ್ನುವಂಥದ್ದು ನಡೆಯುತ್ತೆ. ನಂತರದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ, ನಾವು ಸಮಸ್ತ ಭಕ್ತರನ್ನು ಉದ್ದೇಶಿಸಿ ಮಾತನಾಡ್ತೇವೆ. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳು, ಸನ್ಮಾನಿತರು, ಮುಖ್ಯವಾಗಿ ನಮ್ಮ ಕರ್ನಾಟಕದ ಪ್ರಸಿದ್ಧ ಸಂಸ್ಥಾನಗಳಲ್ಲಿ ಒಂದಾದಂತಹ ಆದಿಚುಂಚನಗಿರಿ ಸಂಸ್ಥಾನದ ನಮ್ಮ ಮೊನ್ನೆಯ ದಿನ ನಿನ್ನೆ ಅವರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನವನ್ನು ಪ್ರಕಾಶನ ಸ್ವಾಮೀಜಿ ಅವರಿಗೆ ನಾವು ಇಲ್ಲಿ ಕೊಡಮಾಡಿದ್ದೇವೆ. ಅವರ ಸಾಮಾಜಿಕ ಕಾರ್ಯಗಳು, ಆಡಳಿತ ದಕ್ಷತೆ, ಅದೇ ರೀತಿಯಾಗಿ ಸಂಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲವನ್ನು ಗುರುತಿಸಿ ಅವರಿಗೆ ಇನ್ನಷ್ಟು ಭಗವಂತ ಆಯುರ ಆರೋಗ್ಯಗಳನ್ನು ನೀಡಲಿ ಎಂಬುದಾಗಿ ಅವರನ್ನು ನಿನ್ನೆ ದಿನ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ನೀಡುವ ಮೂಲಕ ಸನ್ಮಾನಿಸಿದ್ದೇವೆ. ಅದೇ ರೀತಿಯಾಗಿ ಕಾಶಿಯ ವಿಶ್ವೇಶ್ವರ ದೇವಸ್ಥಾನದ ಟ್ರಸ್ಟಿಗಳು, ಉತ್ತಮ ವ್ಯಾಕರಣಶಾಸ್ತ್ರದ ವಿದ್ವಾಂಸರು, ಉತ್ತರ ಪ್ರದೇಶದ ಬ್ರಜಭೂಷಣ ಓಜಾ ಅನ್ನುವಂಥ ವಿದ್ವಾಂಸರನ್ನು ಕೂಡ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ನೀಡುವ ಮೂಲಕ ಸನ್ಮಾನಿಸಿದ್ದೇವೆ. ಮತ್ತೋರ್ವ ವಿದ್ವಾಂಸರು, ಹಿರಿಯರು, ರಘುಪತಿ ಉಪಾಧ್ಯಾಯ ಅನ್ನುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ವಿದ್ವಾಂಸರು, ಅವರನ್ನು ಕೂಡ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ನೀಡುವ ಮೂಲಕ ಸನ್ಮಾನಿಸಿದ್ದೇವೆ. ಅನೇಕ ಗ್ರಂಥಗಳ ಆವಿಷ್ಕಾರ, ಅನೇಕ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮೊದಲಾದ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಮಂತ್ರಾಲಯ ಕ್ಷೇತ್ರಕ್ಕೆ ಬಹುಸಂಖ್ಯೆಯಲ್ಲಿ ಭಕ್ತಾದಿಗಳ ಒಂದು ಮಹಾಪೂರ್ವೇ ಹರಿದು ಬಂದಿದೆ. ಭಕ್ತಾದಿಗಳಿಗೆಲ್ಲ ಏನೇನು ಅಸೌಕರ್ಯಗಳಾಗಿದೆ ಗೊತ್ತಿಲ್ಲ. ನಿಮ್ಮ ರಾಘವೇಂದ್ರ ಸ್ವಾಮಿಗಳವರು ನಿಮ್ಮ ನೆಚ್ಚಿನ ಗುರುಗಳು, ಮಂತ್ರಾಲಯ ಮಠ, ಭಕ್ತರ ಮಠ, ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ಸವರಿಸಿಕೊಂಡು ಗುರುರಾಜರ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ರಥೋತ್ಸವ